ಏನು ಅದರಲ್ಲಿ ಏನು ವಿಶೇಷ? ನಮ್ಮ ಪಕ್ಷದವರು ಮಾಜಿ ಶಾಸಕರು ಲಾಸ್ಟ್ ಟೈಮ್ ಅವರು ಕಾಂಟೆಸ್ಟ್ ಮಾಡಿದ್ರು, ಭಾಳ ದಿನಗಳಿಂದ ಬರಬೇಕು ಚರ್ಚೆ ಮಾಡಿದ್ದೆ ಪಕ್ಷದ ಬಗ್ಗೆ ಅಂತ ಹೇಳಿದ್ರು. ವಿಶೇಷವಾಗಿ ಆ ಕಾನ್ಸಿ ಕಿತ್ತೂರು ಕಾನ್ಸ್ಟಿಟ್ಯೂಷನ್ ಮತ್ತು ಜಿಲ್ಲೆ ಬಗ್ಗೆ ಹೀಗಾಗಿ ಒನ್ ಟೂ ಅವರ್ಸ್ ಹೋಗಿದ್ವಿ, ಚರ್ಚೆ ಮಾಡಿದ್ವಿ ಭಾಳಷ್ಟು ವಿಷಯಗಳ ಬಗ್ಗೆ. ಇಲ್ಲ, ನಾವು ಯಾರಿಗೆ ಹೇಳಿದ್ರು ಸರ್ವೇದಲ್ಲಿ ಯಾರು ಬರ್ತಾರೋ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಸರ್ವೇದಲ್ಲಿ ಇನ್ನೊಂದರ ಬಂದ್ರೆ ಇನ್ನೊಂದರ ಕೊಡ್ತೀವಿ, ಬಾಬಾ ಸಾಹೇಬ್ ಅದ್ರ ಬಾ ಕೊಡ್ತೀವಿ ಅಂತ ಕಾನ್ಫಿಡೆನ್ಸ್ ಭಾಳಷ್ಟು ಇದೆ ನಮ್ಮ ಜಿಲ್ಲೆಯಲ್ಲಿ. ಸರ್ವೆ ಆಲ್ರೆಡಿ ಮಾಡ್ತಿದ್ದಾರೆ, ಈಗಲೇ ಆಗಿದೆ, ಮತ್ತೆ ಮಾಡ್ತಿದ್ದಾರೆ. ಸೊ ಅಂತಿಮವಾಗಿ ಸರ್ವೇದಲ್ಲಿ ಯಾರು ಟಾಪ್ ಇರ್ತಾರೆ ಅವ್ರಿಗೆ ಪಕ್ಷ. ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಜನರು ಈಗ ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಜನ ಅಂದಾಜು ಅರ್ಜಿ ಸಲ್ಲಿಕೆ? ಐದು ಹತ್ತು ಹತ್ತರ ಮೇಲೆ ಇದಾರೆ ಎಲ್ಲ ಕಡೆ. ಹೈಯೆಸ್ಟ್ ಯಾವ ಕ್ಷೇತ್ರದಾಗಿದೆ? ಹೈಯೆಸ್ಟ್ ಕುರ್ಚಿ ಇರೋದು 12, ಅದೇ ಹೈಯೆಸ್ಟ್ ರೀ. ಆಮೇಲೆ ಹತ್ತನೇಲಿ ಕೂಡ ಹತ್ತಿದೆ. ಹಾಕ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದ್ದಾರೆ, ಎಲ್ಲರೂ ಹಾಕಿದ್ದಾರೆ. ಇನ್ನೇನು ಅಂತಿಮ ಹೇಳಿದ್ರೆ ಎಲ್ಲ ಸರ್ವೇದಲ್ಲಿ ಹೆಸರು ಬರೋ ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲ ಮೂರು ಕಡೆಯಿಂದ ಆಗ್ತಿದೆ. ಎಐಸಿಸಿ ಅವ್ರು ಮಾಡ್ತಾರೆ, ಅಧ್ಯಕ್ಷ ಮಾಡ್ತಾರ, ಸಿ ಎಲ್ ಪಿ ಮಾಡ್ತಾರ. ನಮ್ಮಂತೆ ನಾವು ಇಂಡಿವಿಜುವಲ್ ಮಾಡೇ ಮಾಡ್ತೀವಿ. ನಮ್ಮ ಪಕ್ಷ ಬರಲನ್ನು ಆಸೆ ಅಷ್ಟೇ ಇದೆ, ಅದಕ್ಕಾಗಿ ನಮ್ಮ ಸಂಘಟನೆ ಅಲ್ಲಿ ಜೋರು ಮಾಡ್ತಾ ಇದೆ ಅಷ್ಟೇ. ಉತ್ತರ ಕಾನ್ಸ್ಟಿಟ್ಯೂನ್ಸಿ ಅಂತ ಏನಂದ್ರೆ ಅದಕ್ಕೆ ಉತ್ತರ ಅದೇ ಓದ್ತಾರೆ. ಸರಿ, ಸಿದ್ದರಾಮಯ್ಯ ಅವರ ಕ್ಷೇತ್ರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ, ಅದು ಅಂತಿಮವಾಗಿ ಅವ್ರು ನಿರ್ಧಾರ ಮಾಡಬೇಕು ಎಲ್ಲಿ ನಿಲ್ತಾರೆ ಹೇಗೆ ಅಂತ. ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ರೆ ಕಲಗಡಿಗೆ ಬಂದರೂ ಕೂಡ ನಾವು ಸ್ವಾಗತ ಮಾಡ್ತೇವೆ. ಭಾಳಷ್ಟು ಜನ ಆಹ್ವಾನ ಮಾಡಿದ್ದಾರೆ ಅವ್ರಿಗೆ, ಯಾರು ಅಂತಿಮವಾಗಿ ಅವರು ಕಾನ್ಫಿಡೆನ್ಸು ನಿರ್ಧಾರ ಅವ್ರ ಸ್ಟಡಿ ಸರ್ವೆ ಪ್ರಚಾರ ಮಾಡ್ತೀವಿ ಅವ್ರು ಎಲ್ಲಿ ನಿಂತರ ಪ್ರಚಾರ ಮಾಡ್ತೀವಿ ಯಾರ, ಅದು ಅವ್ರ ನಿರ್ಣಯ ಆಗಿತ್ತು ಯಾವ ಕಡೆ ನಿಲ್ಲಬೇಕಂತ. ಬೆಳಗಾವಿ ಬರುವಂತ ಇಲ್ಲಿವರೆಗೆ ಯಾವುದೇ ಚರ್ಚೆ ಆಗಿಲ್ಲ, ಆದ್ರೆ ಹೇಳ್ತೀವಿ ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡ್ಲಿ ಗೆಲ್ಲಿಸ್ಲಿ ಅಂತೇಳಿ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಿಲ್ಲಬೇ ಅವರು ನಿಲ್ಲಕ್ಕೆ ಅವಕ ನಿಲ್ಲಬಾರ್ದು ಅಂತೇನಿಲ್ಲ ಹಾಗೆ. ಸೊ ಆದಷ್ಟು ಸೇಫ್ ಅಲ್ಲಿದ್ದು ಅವ್ರದಂತೆ ಡಿ ಕೆ ಶಿವಕುಮಾರ್ ಪ್ರಶ್ನೆ ಇಲ್ಲ, ಅವ್ರಂತಿಗೆ ಗೆದ್ದೆ ಗೆಲ್ತಾರೆ ಭಾಳ ಅಂತರದಿಂದ. ಸಿದ್ದರಾಮಯ್ಯ ಅವರು ಅಲ್ಲಿ ಜಾಸ್ತಿ ಹೋಗದೇ ಇರೋಂಥ ಕಾನ್ಸ್ಟಿಟ್ಯೂನ್ಸಿ ಆಯ್ಕೆ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಅವ್ರಿಗೆ ಹೆಚ್ಚು ಹೊರಗಡೆ ಅಡ್ಡಾಡಲಿಕ್ಕೆ ಅವಕಾಶ ಸಿಗ್ತೈತೆ. ಈ ಬದಾಮಿ ಥರ ಲಾಸ್ಟ್ ಟೈಮ್ ಆಯ್ತು, ಆ ಥರ ಆದರೆ ಸ್ವಲ್ಪ ಪಕ್ಷಕ್ಕೂ ತೊಂದರೆ ಆಗ್ತೈತೆ, ಅವ್ರಿಗೂ ತೊಂದರೆ ಆಗ್ತೈತೆ. ಸೇಫ್ ಇದ್ದದ್ದು ನೋಡಿದ್ರೆ ಒಂದು ದಿವಸ ಎರಡು ದಿವಸ ಹೋದ್ರೆ ಕೊನೆಗೆ ಗೆಲ್ಲುವಂಥ ಕಾನ್ಸ್ಟಿಟ್ಯೂನ್ಸಿ ಆಯ್ಕೆ ಇದಾರು ಭಾಳ ಅದ ಕೊನೆಗೆ ಹೇಳ್ತಿ. ಮತ್ತೆ ಇಷ್ಟು ಇಷ್ಟು ಬೇಗ ಹೇಳಿದ್ರೆ ಮತ್ತೆ ಸಮಸ್ಯೆ ಆಗ್ತಿತ್ತು. ಅವರು ಮಾತಾಡಕ್ ಮಾಡ್ತಾರ ಯಾವುದೇ ಪಕ್ಷ ಆಗಿರ್ಲಿ, ಕಾರ್ಯಕರ್ತರು ಈಗ ಒಂದು ಅರ್ಜಿ ಹಾಕ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಗೆ 2 ಲಕ್ಷ ರೂಪಾಯಿ ಬೆಲೆ ಕಟ್ತಾ ಇದೆ. ಇದು ಸರಿನಾ ಸರ್ ಇದು ಅಂತ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಇರ್ತಾನೆ, ಒಂದು 24 ಒಂದೊಂದು ಟಿಕೆಟ್ಗಾಗಿ ಅರ್ಜಿ ಹಾಕ್ಬೇಕಾದ್ರೆ 2 ಲಕ್ಷ ಕೊಡ್ಬೇಕಂತಂದ್ರೆ ಇದು ಯಾವ ನ್ಯಾಯ ಸರ್ ಇದು ಅಂತ ನೋಡಿ. ಅದು ಬಿಲ್ಡಿಂಗ್ ಪಂಡ ತೊಗೊಂಡಾರ, ಬಿಲ್ಡಿಂಗ್ ಪಕ್ಷಕ್ಕೆ ಬಗ್ಗೆ ಅವ್ರ ಕಾರ್ಯಕರ್ತರು ಕೂಡಿಗೆ ಬಿಲ್ಡಿಂಗ್ ಬೇಕಲ್ಲ ನಮಗೆ, ಅದು ಕಾರ್ಯಕರ್ತರು ಬೆಂಗಳೂರಿಗೆ ಎಲ್ಲಿ ಕೊಡ್ಸಾರ ನೀವು? ಇಲ್ಲ, 2 ಲಕ್ಷ ನೂರು ಕಚೇರಿಗಳನ್ನು ಕಟ್ಟುವಂಥ ಶಕ್ತಿ ಸತೀಶ್ ಜಾರಕಿಹೊಳಿವರೆಗೂ ಇದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ. ನಿಮ್ಮ ಹತ್ರ ದೇವರು ಕೊಟ್ಟಿರುವಾಗ ನೀವು ಯಾಕೆ ಕಾರ್ಯಕರ್ತರ ಹತ್ರ ಕೈ ಚಾಚ್ತೀರಾ ಅಂತ. ಅದನ್ನು ನಾವು 60 ವರ್ಷದಲ್ಲಿ ಮಾಡಿಲ್ಲ, 8 ವರ್ಷದಾಗ ಅದಕ್ಕಿಂತ 100 ಪಟ್ಟು ಮಾಡಿದಾರೆ. ಇದು ಸಮಸ್ಯೆ ಆಗಿದೆ. 70 ವರ್ಷದಾಗ ನೋಡ್ಕೊತ ಕೂತೀವಿ ನಾವು, ಈಗ 8 ವರ್ಷದಾಗ ಈ ಮಾಡ ಬಂತು, ಎಲ್ಲ ಬಂದು ಅವರು ಹೊಸ ಬಿಲ್ಡಿಂಗ್ ಕಟ್ಟಿದ್ರು, ಎಲ್ಲ ಕಟ್ಟಿದ್ರು. ಮೊನ್ನೆ ಪರಿಶಿಷ್ಟರ ಸಮಾವೇಶ ಮಾಡಿರಿ ಸರ್ ಸ್ವಾಮೀಜಿಗಳು, ಮುಂದಿನ ಮುಖ್ಯಮಂತ್ರಿ ಪರಿಶಿಷ್ಟರೇ ಆಗ್ಬೇಕು, ಬೇಡಿಕೆ ಇಡ್ತೀವಿ ಅಂತ ಹೇಳಿದ್ರು. ಅದು ನಡೀತಾ ಇದೆ, ಅದು ಅವರಲ್ಲಿ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಸುಮಾರು ಒಂದು 12 ಜನ ಸ್ವಾಮೀಜಿಯವರು ಒಂದು ಒಕ್ಕೂಟ ಮಾಡಿದ್ದಾರೆ. ಅವರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗೆ ಪ್ರವಾಸ ಮಾಡ್ತಿದ್ದಾರೆ, ಅವರು ಅದು ಪ್ರತ್ಯೇಕವಾಗಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಿದ್ದಾರೆ. ನೋಡು, ಅಹಿಂದ ಬಿಜೆಪಿಗೂ ಏನು ಸಂಬಂಧ ಇಲ್ಲ. ಜನವರಿ 25ರ ಬಳಿಕ ಗೋಕಾಕದಲ್ಲಿ ಒಂದು ಬೃಹತ್ ಸಭೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಅಂದ್ರೆ ಪಕ್ಷದ ಕಾಶ್ಮೀರ ಮಾಡ್ತಾರೆ ಭಾಗವಹಿಸ್ತೀರಾ ಅಂತ ಸಬ್ಜೆಕ್ಟ್ ಏನು ನೋಡಬೇಕಲ್ಲ, ಅದು ಎದಕ್ಕೆ ಕರ್ತಿದ್ದಾರೆ ನೋಡಿ ನಿರ್ಣಯ ತಗೊಳ್ತೀವಿ. ಸದ್ಯ ತಗೊಳಿಕ್ ಆಗೋಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಡೀಟೇಲ್ ನಮ್ಗೆ ಗೊತ್ತಿಲ್ಲ.
ನಮಗದಲ್ಲ ಎಂ ಕನ್ ಮಾಡಿ ಬಿಟ್ಟ ನಾವಕ್ಕೆ ಇಲ್ಲಿ ಬೇರೆ ಕಡೆ ಹೋಗು ಪ್ರಶ್ನೆ ಇಲ್ಲ ಮುಂದಿನ ಸಲ ಬೇಕಾದ್ರೆ ಬೇರೆ ಕಡೆ ಹೋಗುತ್ತೆ ಈ ಸಲ 2020 ಒಂದ್ ಸಲ ನೋಡೇ ಬಿಡಬೇಕು ಅದೇ ಅದೇ 2020 ಮಾಡಬೇಕಾಯ್ತು ನಮ್ಗ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಬೇರೆ ಕಡೆ ಹೋಗ್ತಾರೆ ಈ ಸಲ ನಂಗೆ ಕ್ಷೇತ್ರ ಹೋಗ್ತಿರೋ ಹೊರಗೆ ಎದ್ಕೊಂಡು ಮಾಡ್ತಿರೋ ಚುನಾವಣೆ ತಯಾರಿದ್ದಾರೆ ಸರ್ ನಮ್ಮವರು ತಯಾರಿದ್ದಾರೆ ಎಲ್ಲ ಲಾಸ್ಟ್ ಟೈಮ್ ಮಾಡಿದ್ರೆ ಈ ಸಲ ಮಾಡ್ಲಿಕ್ಕೆ ಏನ್ ತೊಂದ್ರೆ ಆಗೋಲ್ಲ ನೋಡೋಣ ಅವಕಾಶ ಸಂದರ್ಭ ಹೆಂಗ್ ಬರುತ್ತೆ ಸವಾಲ್ ಇರೋದ್ರಿಂದ ನಾವು ಅದಕ್ಕೆ ಇಳಿತಾ ಇದೀವಲ್ಲ ವಿರೋಧಿಗಳು ಬಹಳ ಸ್ಟ್ರಾಂಗ್ ಆಗ್ಯಾರ ಸ್ಟ್ರಾಂಗ್ ಏನಿಲ್ಲ ಇದ್ದಟ್ಟಿದ್ದಾರೆ ಅವ್ರು ಏನಾಗಿಲ್ಲ ವಾಯ್ಸ್ ಜಾಸ್ತಿ ಆಗಿದೆ ಅವ್ರು ಓಡಾಡ್ತಿದ್ದಾರೆ ನಮ್ಗೆ ಗೊತ್ತಿದ್ದಾರೆ ಅರೆ ಸಂಖ್ಯೆ ಹಚ್ಚಿಲ್ಲ ಸಂಖ್ಯೆ ಅಟ್ಟ ಇದೆ ಅವ್ರದ್ದು ವಾಯ್ಸ್ ಜಾಸ್ತಿ ಆಗಿದೆ ಅಂದ್ರೆ ಒಂದು ಸ್ಪಷ್ಟ ಸಂದೇಶ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಎಂ ಕನ್ ಮಡಿ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಇಲ್ಲ 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 ಪ್ರಶ್ನೆ ಇಲ್ಲ ಭಾಷಣ ಮಾಡಿದವರು ಕೂಡ ಪ್ರಚಾರಕ್ಕೆ ಬರಲಿ ಅಂತ ಗಡಿ ಭಾಗದ ಮಠದಲ್ಲಿ ನಿಮ್ಮನ್ನು ಸೋಲಿಸಲು ಸ್ಕೆಚ್ ಆಗಿದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ ಅದು ಕಳೆದ 3 ವರ್ಷದಿಂದ ನಡೀತಾ ಇದೆ ನನಗೆ ಗೊತ್ತಿದೆ ಈವಾಗಲ್ಲ ಲಾಸ್ಟ್ 3 ಇಯರ್ಸ್ ಅಲ್ಲಿ ಚರ್ಚೆ ನಡೀತಾ ಇದೆ ಹೆಂಗು ಬಿಜೆಪಿ ಬೆಳೆಸಬೇಕು ಆರ್ ಎಸ್ ಎಸ್ ಬೆಳೆಸಬೇಕು ಅಂತ ಅಲ್ಲಿ ನಡೀತಾ ಇದೆ ಅದನ್ನು ದೊಡ್ಡ ಲೆಕ್ಕಾಚಾರಗಳು ಯಾಕೆ ಸರ್ ಯಾಕೆ ಬಿಜೆಪಿಗೆ ಎದ್ರಿಕಿಲ್ಲ ಯಾರಿಗೆ ಎದ್ರಿಕೆ ನೀವೊಬ್ಬರ ಟಾರ್ಗೆಟ್ ಮಾಡ್ತಿದಾರೆ ಯಾರ್ಯಾರು ಪ್ರಮುಖ ನಾವು ಅಷ್ಟೇ ಅಲ್ಲ ಭಾಳಷ್ಟು ಜನ 5-6 ಜನ ಟಾರ್ಗೆಟ್ ಮಾಡಿದಾರೆ ಅವರು ನಮ್ಮೊಬ್ಬರೇ ಅಲ್ಲ ಇನ್ನೂ 5 ಜನ ಇದ್ದಾರೆ ಈಗ ಅಲ್ಲಿ ನಿಮ್ಮ ಟಿವಿಯಲ್ಲಿ ಬಂದಿತ್ತಲ್ಲ 5-6 ಜನ ಹೆಸರು ಬಂದಿತ್ತು ಇದ್ದಾರೆ ಇನ್ನೂ 5-6 ಜನ ಇದ್ದಾರೆ ಟಾರ್ಗೆಟ್ ದುಶ್ಮನ ಏನು ನಿಮ್ಮ ಹತ್ತಿರದಲ್ಲಿ ಇದ್ದವರು ನಿಮ್ಗೆ ಅಪೋಸ್ ಮಾಡ್ತಾ ಇದ್ದಾರೆ ಸ್ಕೆಚ್ ಹಾಕ್ತಾ ಇದ್ದಾರೆ ನಮ್ಗೆ ಬಿಜೆಪಿ ಇಂದ ತೊಂದರೆ ಇಲ್ಲ ಇಲ್ಲೇ ಬಗಲ ಬೇಗ ಏನೋ ಸಮಸ್ಯೆ ಬಿಜೆಪಿ ತೊಂದರೆ ಇಲ್ಲ ಬಿಜೆಪಿ ಅಂತ ಎದುರಿಸ್ಬೋದು ಯಾಕಂದ್ರೆ ಅವ್ರು ಎದುರಾಳಿ ಇರ್ತಾರೆ ಡೈರೆಕ್ಟ್ ಗೊತ್ತಾಗ್ತದೆ ಅವ್ರದ್ದು ನೋಡಲ್ಲ ಈಗ ಅರ್ಜಿ ತುಂಬಿದಾರೆ ಸರ್ವೆ ಆಗ್ಬೇಕು ಸರ್ವೆ ಆದ್ಮ್ಯಾಗೂ ಯಾರದು ಒಪಿನಿಯನ್ ಒಳ್ಳೇದು ಮಾಡ್ತೀವಿ.